ಈ ದೇಶದ ನ್ಯೂಸ್ ಚಾನಲ್ ಹೆಸರಿನ ಭಟ್ಟಂಗಿ ಟಿವಿ ಚಾನೆಲ್ಗಳು ಕಳೆದ ಒಂಬತ್ತು ವರ್ಷಗಳಲ್ಲಿ ನಿರಂತರ ಮಾಡಿಕೊಂಡು ಬಂದಿರುವಂತಹ ಭಟ್ಟಂಗಿತನ ಹಾಗೂ ಸುಳ್ಳು ಕೋರ್ತನ ಈಗ ತಾರಕಕ್ಕೇರಿದೆ ಅದಕ್ಕೆ ಮುಖ್ಯ ಕಾರಣ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿರೋದು ಹಾಗೂ ಇಂಡಿಯಾ ಮೈತ್ರಿಕೂಟ ರಚನೆಯಾಗಿರೋದು ಈ ಭಟ್ಟಂಗಿ ಚಾನೆಲ್ಗಳು ಹಾಗೂ ಪತ್ರಿಕೆಗಳು ಒಂದು ಕಾರಣವೇ ಇಲ್ಲದೆ ಮೋದಿಯನ್ನ ಹೊಗಳುತ್ತವೆ ಇಲ್ಲದಿದ್ರೆ ವಿನಾಕಾರಣ ವಿಪಕ್ಷಗಳನ್ನ ಅಲ್ಪಸಂಖ್ಯಾತರನ್ನ ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರನ್ನ ವಿಲನ್ಗಳಂತೆ ಚಿತ್ರಿಸುತ್ತವೆ ಹಾಗೆ ಮಾಡೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಅದು ಎಷ್ಟು ದೊಡ್ಡ ಸುಳ್ಳನ್ನು ಬೇಕಾದ್ರೂ ಪ್ರೈಮ್ ಟೈಮ್ ಶೋನಲ್ಲೇ ಹೇಳ್ತಾರೆ ಇಂಡಿಯಾ ಮೈತ್ರಿಕೂಟ ರಚನೆ ಆದ ಮೇಲಂತೂ ಈ ಭಟ್ಟಂಗಿ ಚಾನೆಲ್ಗಳು ವಿಪಕ್ಷಗಳನ್ನ ಕೆಟ್ಟದಾಗಿ ತೋರಿಸುವ ಗುತ್ತಿಗೆಯನ್ನೇ ಪಡೆದುಕೊಂಡಂತೆ ಪ್ರತಿದಿನ ಅವುಗಳ ಮೇಲೆ ಮುಗಿಬೀಳ್ತಿವೆ ಅದಕ್ಕೆ ಇಶ್ಯೂ ಸಿಗದೆ ಇದ್ರೆ ತಾವೇ ಒಂದು ಇಶ್ಯೂವನ್ನ ಸೃಷ್ಟಿಸ್ತಾರೆ ಈ ಭಟ್ಟಂಗೆ ಆಂಕರ್ಗಳು ಈ ಭಟ್ಟಿ ಆಂಕರ್ಗಳಲ್ಲಿ ಟಾಪರ್ ಆಗಿರುವ ತಿಹಾರ್ ಜೈಲಿಗೆ ಹೋಗಿ ಬಂದ ಕುಖ್ಯಾತಿಯ ಸುಧೀರ್ ಚೌಧರಿ ಆಜದ ಚಾನೆಲ್ ನಲ್ಲಿ ಪ್ರಸಾರವಾದಂತಹ ತಮ್ಮ ಪ್ರೈಮ್ ಟೈಮ್ ಶೋ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾವಲಂಬಿ ಸಾರಥಿ ಯೋಜನೆಯ ಬಗ್ಗೆ ಸಂಪೂರ್ಣ ಸುಳ್ಳು ಮಾಹಿತಿಯನ್ನ ರವಾನಿಸಿದ್ದಾರೆ ಅದಕ್ಕಾಗಿ ಅವರ ವಿರುದ್ಧ ಕರ್ನಾಟಕ ಪೊಲೀಸರು ಜಾಮೀನು ರಹಿತ ಸೆಕ್ಷನ್ಗಳಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ಮೂಲಕ ಒಬ್ಬ ಭಟ್ಟಂಗಿ ಟಿವಿ ಆಂಕರ್ನ ಕೋಮುವಾದಿ ಮನಸ್ಥಿತಿ ಜನರ ಮುಂದೆ ಮತ್ತೊಮ್ಮೆ ಬಟಾಬೈಲಾಗಿದೆ ಸೋಮವಾರ ಚೌಧರಿ ಆಜ್ಞಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸ್ವಾವಲಂಬಿ ಸಾರಥಿ ಯೋಜನೆಯ ಮೂಲಕ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಸಬ್ಸಿಡಿಯನ್ನ ನೀಡಿದ್ದು ಇದು ಹಿಂದೂಗಳಿಗೆ ಅಲ್ಲ ಅಂತ ಹಸಿ ಹಸಿ ಸುಳ್ಳನ್ನು ಹೇಳೋ ಮೂಲಕ ಮತ್ತೆ ಮುಸ್ಲಿಂ ದ್ವೇಷ ಹರಡುವ ತನ್ನ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಆದರೆ ಅದೇ ಸೌಲಭ್ಯವನ್ನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರು ಐರಾವತ ಯೋಜನೆಯಡಿ ಹಾಗೂ ಹಿಂದುಳಿದ ವರ್ಗಗಳ ಜನರು ಸರ್ಕಾರದಿಂದ ಪಡೆಯಬಹುದು ಅನ್ನುವಂಥ ಸತ್ಯವನ್ನ ಸುಧೀರ್ ಹೇಳಲೇ ಇಲ್ಲ ಎಲ್ಲ ರಾಜ್ಯಗಳಲ್ಲೂ ಆಯಾ ಜನ ಸಮುದಾಯಕ್ಕೆ ಆಯಾ ಇಲಾಖೆಗಳ ಅಥವಾ ಅವರಿಗೆ ಸಂಬಂಧಿಸಿದಂಥ ನಿಗಮಗಳ ಅಡಿಯಲ್ಲೇ ಸೌಲಭ್ಯಗಳನ್ನು ನೀಡಲಾಗುತ್ತೆ ಇದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಅದನ್ನೇ ಮುಚ್ಚಿಟ್ಟು ಹಸಿ ಹಸಿ ಸುಳ್ಳು ಹೇಳಿದ್ದಾರೆ ಸುಧೀರ್ ಚೌಧರಿ ಚಾನಲ್ನಲ್ಲಿ ಪ್ರಸಾರವಾದ ತನ್ನ ವಿಡಿಯೋವನ್ನು ಎಕ್ಸ್ ನಲ್ಲಿ ಹಂಚಿಕೊಂಡು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಮಾತ್ರ ಸಬ್ಸಿಡಿ ಹಿಂದೂಗಳಿಗೆ ಇಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಸುಧೀರ್ ವಿವಾದದ ಬಳಿಕ ಇದೀಗ ಆ ಪೋಸ್ಟ್ ಅನ್ನ ಎಕ್ಸ್ ನಲ್ಲಿ ಡಿಲೀಟ್ ಮಾಡಲಾಗಿದೆ ಆ ಆಜ್ ವಿಡಿಯೋದಲ್ಲಿ ಕರ್ನಾಟಕವು ಮುಸ್ಲಿಮ್ರು ಕ್ರಿಶ್ಚಿಯನ್ರು ಜೈನ್ರು ಬೌದ್ಧರು ಸಿಖ್ರು ಮತ್ತು ಪಾರ್ಸಿಗಳನ್ನ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ವರ್ಗೀಕರಿಸಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಈ ಯೋಜನೆ ಲಭ್ಯವಾಗಲಿದೆ ಅಂತ ಕಾಂಗ್ರೆಸ್ ಸರ್ಕಾರ ಬಜೆಟ್ ಮಂಡನೆ ವೇಳೆ ಹೇಳಿತ್ತು ಆದರೆ ಇದುವರೆಗೆ ಅಂತಹ ಯಾವುದೇ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿಲ್ಲ ಅಲ್ಲದೆ ಆ ಬಗ್ಗೆ ಪತ್ರಿಕೆಯಲ್ಲಿ ಪ್ರಸಾರವಾದ ಜಾಹೀರಾತನ್ನು ತೋರಿಸ್ತಾ ಇದರಲ್ಲೂ ಕೂಡ ಅಲ್ಪಸಂಖ್ಯಾತರಿಗಾಗಿ ಮಾತ್ರ ಈ ಯೋಜನೆ ಅಂತ ಬರೆಯಲಾಗಿದೆ ಅಂತ ಚೌಧರಿ ಆರೋಪ ಮಾಡಿದ್ದಾರೆ ಚೌಧರಿ ಕಾರ್ಯಕ್ರಮದ ಬಳಿಕ ಪ್ರತಿಕ್ರಿಯಿಸಿರುವಂತಹ ಕರ್ನಾಟಕದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಆಜಿತ ಕ್ಯಾಂಕರ್ ತಪ್ಪು ಮಾಹಿತಿಯನ್ನು ಹರಡ್ತಿದ್ದಾರೆ ಮೊದಲು ಬಿಜೆಪಿ ಸಂಸದರು ಶುರು ಮಾಡಿರುವ ಈ ಸುಳ್ಳಾರೋಪವನ್ನ ಕೆಲವು ಮಾಧ್ಯಮಗಳು ಪ್ರಸಾರ ಮಾಡ್ತಿವೆ ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಹಿತಿಯನ್ನು ಹರಡ್ತಾ ಇರುವಂತಹ ಆಜತಕ್ ವಾಹಿನಿ ಮತ್ತು ನಿರೂಪಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಂದರೆ ಕೆ ಎಂ ಡಿ ಸಿ ಸಹಾಯಕ ಆಡಳಿತ ಅಧಿಕಾರಿ ಶಿವಕುಮಾರ್ ಎಸ್ ಈ ಬಗ್ಗೆ ದೂರನ್ನ ದಾಖಲಿಸಿದರು ಕರ್ನಾಟಕದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬಡ ಹಿಂದೂಗಳಿಗಾಗಿ ಕೂಡ ಇದೇ ರೀತಿ ಯೋಜನೆ ಇದೆ ಇಂತಹ ಯೋಜನೆ ಕೇವಲ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಹೇಳುವುದು ಸುಳ್ಳು ಈ ಯೋಜನೆ ಈಗಿನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ್ದಲ್ಲ ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಕೂಡ ಇದು ಜಾರಿಯಲ್ಲಿತ್ತು ಇದು ಸಮಾಜದಲ್ಲಿ ಕೋಮು ಭಾವನೆ ಕೆರಳುವಂತೆ ಮಾಡುವಂತಹ ಉದ್ದೇಶ ಹೊಂದಿದೆ ಹೀಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ದೂರುದಾರ ಶಿವಕುಮಾರ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಬೆಂಗಳೂರು ಕೇಂದ್ರ ವಿಭಾಗದ ಡಿ ಸಿ ಪಿ ತಿಳಿಸಿದ್ದಾರೆ ಇನ್ನು ಈ ದೂರಿನನ್ವಯ ಶೇಷಾದ್ರಿಪುರಂ ಪೊಲೀಸರು ಮಂಗಳವಾರ ತಡರಾತ್ರಿ ದಾಖಲಿಸಿದಂಥ ಎಫ್ಐಆರ್ನಲ್ಲಿ ಐ ಬಿ ಸಿ ಸೆಕ್ಷನ್ ಐನೂರ ಐದು ಅಂದರೆ ಸಾರ್ವಜನಿಕ ದೌರ್ಜನ್ಯಕ್ಕೆ ಕಾರಣವಾಗುವಂಥ ಹೇಳಿಕೆಗಳು ಮತ್ತು ನೂರ ಐವತ್ಮೂರು ಎ ಅಂದರೆ ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಮತ್ತು ಪೂರ್ವಾಗ್ರಹ ಪೀಡಿತ ಕೃತ್ಯಗಳನ್ನು ಎಸಗುವುದು ಈ ಅಡಿಯಲ್ಲಿ ಕೇಸನ್ನು ಹಾಕಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿ ಮರು ಟ್ವೀಟ್ ಮಾಡಿರುವಂಥ ಸುಧೀರ್ ಚೌಧರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನನ್ನ ವಿರುದ್ಧ ಎಫ್ಐಆರ್ ಮಾಡಿರೋದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದೆ ನನ್ನ ಪ್ರಶ್ನೆಗೆ ಉತ್ತರವೇ ಈ ಎಫ್ಐಆರ್ ಅದು ಜಾಮೀನು ರಹಿತ ಸೆಕ್ಷನ್ಗಳೊಂದಿಗೆ ಅಂದರೆ ಬಂಧನಕ್ಕೆ ಸಂಪೂರ್ಣ ಸಿದ್ಧತೆ ನಡೆದಿದೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಹಿಂದೂ ಸಮುದಾಯವನ್ನು ಯಾಕೆ ಸೇರಿಸಲಾಗಿಲ್ಲ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು ಈ ಬಗ್ಗೆ ಹೋರಾಟಕ್ಕೂ ನಾನು ಸಿದ್ಧ ಈಗ ನ್ಯಾಯಾಲಯದಲ್ಲಿ ಭೇಟಿಯಾಗೋಣ ಅಂತ ಎಕ್ಸ್ ನಲ್ಲಿ ಬರೆದಿದ್ದಾರೆ ಸರ್ಕಾರದ ವೆಬ್ಸೈಟ್ ನಲ್ಲಿ ಹೇಳುವ ಪ್ರಕಾರ ಸ್ವಾವಲಂಬಿ ಸಾರಥಿ ಯೋಜನೆಯಿಂದ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಕುಟುಂಬದ ಆದಾಯ ಹೊಂದಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಾಣಿಜ್ಯ ವಾಹನಗಳನ್ನು ಖರೀದಿಸಲು ಐವತ್ತು ಪರ್ಸೆಂಟ್ ಅಥವಾ ಮೂರು ಲಕ್ಷದವರೆಗೆ ಸಬ್ಸಿಡಿ ಹಣವನ್ನು ನೀಡಲಾಗುತ್ತೆ ಪ್ರಸ್ತುತ ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಗರಿಕರು ಸರ್ಕಾರದ ಐರಾವತ ಯೋಜನೆಯ ಮೂಲಕ ಇದೇ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಅದರಡಿಯಲ್ಲಿ ಕ್ಯಾಬ್ ಅಗ್ರಿಗೇಟರ್ಗಳೊಂದಿಗೆ ಕೆಲಸವನ್ನ ಕೈಗೊಳ್ಳಲು ಸರ್ಕಾರ ಅವರಿಗೆ ಸಹಾಯ ಮಾಡುತ್ತೆ ಈ ಯೋಜನೆಯು ಲಘು ಮೋಟಾರು ವಾಹನವನ್ನು ಖರೀದಿಸಲು ಐದು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಒದಗಿಸುತ್ತೆ ಹೀಗೆ ರಾಜ್ಯದ ಪ್ರತಿಯೊಂದು ಸಮುದಾಯಗಳಿಗೂ ವಿಶೇಷ ಯೋಜನೆಗಳು ಮತ್ತು ಅದನ್ನು ಅನುಷ್ಠಾನಕ್ಕೆ ತರಲು ಪ್ರತ್ಯೇಕ ನಿಗಮಗಳಿವೆ ಎಲ್ಲಾ ರಾಜ್ಯಗಳಲ್ಲೂ ಇದೇ ರೀತಿ ಇರುತ್ತೆ ಆದರೆ ಸುಳ್ಳು ಹೇಳಿ ಪ್ರಚೋದಿಸುವ ಉದ್ದೇಶ ಮಾತ್ರವಿದ್ದಂಥ ಚೌಧರಿ ಇದನ್ನು ಹೇಳಲೇ ಇಲ್ಲ ಈ ಮೂರು ಯೋಜನೆಗಳು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದೆ ಸ್ವಾವಲಂಬಿ ಸಾರಥಿ ಎಂಬ ವಾಹನ ಸಬ್ಸಿಡಿ ಯೋಜನೆಯನ್ನ ಅಲ್ಪಸಂಖ್ಯಾತ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳು ಪಡೆಯಬಹುದು ಅಂತ ಬಜೆಟ್ ಹೇಳಿದೆ ಆದರೆ ಸುಧೀರ್ ಚೌಧರಿ ಈ ಯೋಜನೆ ಹಿಂದೂಗಳಿಗೆ ಅಲ್ಲ ಅಂತ ಹಸಿ ಸುಳ್ಳು ಹೇಳೋ ಮೂಲಕ ಯೋಜನೆಗೆ ಕೋಪು ಬಣ್ಣ ನೀಡಲು ಪ್ರಯತ್ನಿಸಿದರು ಸೋಮವಾರ ರಾತ್ರಿ ಆಜ್ ತಕ್ಕಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದು ನೀವು ಅತ್ಯಂತ ಬಡವರಾಗಿದ್ರು ಮತ್ತು ಹಣ ಇಲ್ಲದಿದ್ರು ಸಹ ನೀವು ಹಿಂದೂ ಆಗಿದ್ರೆ ವಾಹನ ಖರೀದಿಸಲು ಯಾವುದೇ ಸಬ್ಸಿಡಿ ನೀಡೋದಿಲ್ಲ ಆದ್ರೆ ಮುಸ್ಲಿಮ್ರು ಕ್ರೈಸ್ತರು ಸಿಖರು ಜೈನರು ಬೌದ್ಧರು ವಾಹನಗಳನ್ನ ಖರೀದಿಸಲು ಸಬ್ಸಿಡಿಯನ್ನ ಪಡಿತಾರೆ ಇದರಿಂದ ಹಿಂದೂಗಳಿಗೆ ಅದೆಷ್ಟು ನೋವಾಗಬಹುದು ನಾವು ಅಲ್ಪಸಂಖ್ಯಾತರಾಗಿದ್ದು ಎಷ್ಟು ಒಳ್ಳೆಯದಿತ್ತು ಅಂತ ಅವರು ಯೋಚಿಸಬಹುದು ಅಂತ ಹೇಳಿದ್ದಾರೆ ಚೌಧರಿ ಹೇಳಿದ್ದಂಥದ್ದೇ ಹಸಿ ಸುಳನ್ನ ಸೆಪ್ಟೆಂಬರ್ ಎಂಟಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ರು ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಕೂಡ ಹೇಳಿದ್ರು ಬಿ ಜೆ ಪಿ ನಾಯಕರು ಹಾಗೂ ಐ ಟಿ ಸೆಲ್ ಬಿಸಾಡಿದ್ದನ್ನೇ ಪ್ರಸಾದ ಅಂತ ಸ್ವೀಕರಿಸಿ ಹಂಚುವ ಸುಧೀರ್ ಚೌಧರಿ ಅದೇ ಹಸಿ ಸುಳನ್ನ ಪ್ರೈಮ್ ಟೈಮ್ನಲ್ಲಿ ಪ್ರಸಾರ ಮಾಡಿದ್ದಾರೆ ಈ ಬಿಜೆಪಿ ನಾಯಕರಿಗಾಗ್ಲಿ ಸುಧೀರ್ ಚೌಧರಿಗಾಗ್ಲಿ ಕಳೆದ ಬಿ ಜೆ ಪಿ ಸರ್ಕಾರ ಇರೋವಾಗಲೂ ಇದೇ ಯೋಜನೆ ಇದೇ ರೀತಿ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳಿದವರಿಗೆ ನೀಡಲಾಗ್ತಿತ್ತು ಎಂಬ ಕನಿಷ್ಠ ಜ್ಞಾನವೂ ಇಲ್ಲ ಅಥವಾ ಬೇಕಂತಾನೆ ಅದನ್ನು ಮುಚ್ಚಿಟ್ಟು ಸುಳ್ಳು ಹರಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗಲೂ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿಂದ ಇದೇ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಿಗಮದ ಬಜೆಟ್ ವೆಚ್ಚದಲ್ಲಿ ಈ ಯೋಜನೆಯಡಿ ಹದಿನೈದು ಕೋಟಿ ರೂಪಾಯಿ ನೀಡಲು ಗುರಿ ಇತ್ತು ಅದರಲ್ಲಿ ರೂಪಾಯಿ ಏಳು ಪಾಯಿಂಟ್ ಒಂದು ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈಗ ಸಚಿವ ಪ್ರಿಯಾಂಕ್ ನ್ಯಾಯಾಲಯದಲ್ಲಿ ಭೇಟಿ ಆಗೋಣ ಅಂತ ಟ್ವೀಟ್ ಮಾಡಿರುವ ಸುಧೀರ್ ಚೌಧರಿ ಎಕ್ಸ್ನಲ್ಲಿ ಹಾಕಿರುವ ಅದೇ ವಿಡಿಯೋ ಹಾಗೂ ಆಜ್ ತಕ್ಷಣ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದಂಥ ಅದೇ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಅಂದರೆ ಇವರಿಗೆ ತಾವು ಹೇಳಿದ್ದು ಸುಳ್ಳು ಅಂತ ಗೊತ್ತಿದೆ ಅದನ್ನು ಚಾನೆಲ್ನಲ್ಲಿ ಇಟ್ಕೊಳ್ಳುವಂಥ ಧೈರ್ಯ ಇವರಿಗಿಲ್ಲ ಆದರೂ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೆ ನ್ಯಾಯಾಲಯದಲ್ಲಿ ನೋಡ್ಕೊಳ್ಳೋಣ ಅಂತ ಟ್ವೀಟ್ ಮಾಡ್ತಾರೆ ಸತ್ಯ ಹೇಳಿದ್ರೆ ಹಾಕಿದಂಥ ವಿಡಿಯೋವನ್ನು ಡಿಲೀಟ್ ಯಾಕೆ ಮಾಡಬೇಕು ಸ್ವಾಮಿ ಇದು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆ ಇದು ಆರಂಭ ಮಾತ್ರ ಇನ್ನು ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ಭಟ್ಟಂಗಿ ಚಾನೆಲ್ಗಳು ಆಂಕರ್ಗಳು ಹಾಗೂ ಪತ್ರಿಕೆಗಳ ಚೀರಾಟ ಗೋಳಾಟ ಸುಳ್ಳು ಪ್ರಸಾರ ಇನ್ನಷ್ಟು ಹೆಚ್ಚಾಗತ್ಲೇ ಹೋಗುತ್ತೆ ಹಾಗಾಗಿ ಜನರು ಇವರ ನಿಜ ಬಣ್ಣವನ್ನು ಈಗಲಾದರೂ ತಿಳ್ಕೊಂಡು ರಾತ್ರಿ ಕೂತು ಇವರ ಪ್ರೋಗ್ರಾಮ್ ನೋಡೋದನ್ನ ಇವರಿಗೆ ಟಿ ಆರ್ ಪಿ ಹಾಗೂ ಜಾಹೀರಾತು ಸಿಗೋದನ್ನ ನಿಲ್ಲಿಸಬೇಕು ಇವರನ್ನ ಇವರ ಸುಳ್ಳನ್ನ ಇವರ ದ್ವೇಷವನ್ನ ತಡೆಯಲು ಇರೋದು ಇದು ಒಂದೇ ಮಾರ್ಗ ಇನ್ನು ಸುಧೀರ್ ಚೌಧರಿ ವಿರುದ್ಧ ಹಾಕಿರುವಂತಹ ಜಾಮೀನು ರಹಿತ ಕೇಸ್ ಬಗ್ಗೆ ಕರ್ನಾಟಕ ಪೊಲೀಸರು ಯಾವ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ